ಬಾಳೆ ಇಳುವರಿಯನ್ನು ಉತ್ತಮಗೊಳಿಸುವುದು ರೈತರಿಗೆ ಒಳನೋಟಗಳು ಒಂದು ಬಾಳೆ ಗಿಡವು ರೈತರಿಗೆ ಫಲಪ್ರದ ಪ್ರಯಾಣದ ಭರವಸೆಯನ್ನು ಹೊಂದಿದೆ ಸರಿಸುಮಾರು ಹನ್ನೆರಡರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಉತ್ಪನ್ನಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಈ ಅವಧಿಯು ಮುಖ್ಯ ಬೆಳೆ ಮತ್ತು ನಂತರದ ರಟೂನ್ ಬೆಳೆಗಳೆರಡನ್ನೂ ಒಳಗೊಳ್ಳುತ್ತದೆ ಒಟ್ಟಾರೆ ಇಳುವರಿಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಸುಧಾರಿತ ಲಾಭದಾಯಕತೆಗೆ ಕೊಡುಗೆ ನೀಡುತ್ತದೆ ವರ್ಧಿತ ಇಳುವರಿಗಾಗಿ ಸಕ್ಕರ್ ಅಭಿವೃದ್ಧಿ ನಿರಂತರ ಉತ್ಪಾದಕತೆಗೆ ಕೊಡುಗೆ ನೀಡುವ ಪ್ರಮುಖ ಅಂಶವೆಂದರೆ ಸಕ್ಕರ್ಗಳ ಅಭಿವೃದ್ಧಿ ಸಸ್ಯದ ಬುಡದಿಂದ ಹೊರಹೊಮ್ಮುವ ಈ ಸಹಾಯಕ ಚಿಗುರುಗಳನ್ನು ಹೊಸ ಬಾಳೆ ಗಿಡಗಳಾಗಿ ಬೆಳೆಯಲು ಎಚ್ಚರಿಕೆಯಿಂದ ಪೋಷಿಸಬಹುದು ಪರಿಣಾಮಕಾರಿಯಾಗಿ ನಿರ್ವಹಿಸಲಾದ ಸಕ್ಕರ್ ಅಭಿವೃದ್ಧಿಯು ಸಸ್ಯದ ಉತ್ಪಾದಕ ಜೀವನವನ್ನು ವಿಸ್ತರಿಸುತ್ತದೆ ಆದರೆ ಒಟ್ಟಾರೆ ಇಳುವರಿಯನ್ನು ಹೆಚ್ಚಿಸುತ್ತದೆ ರೈತರಿಗೆ ನಿರಂತರ ಮತ್ತು ಲಾಭದಾಯಕ ಸುಗ್ಗಿಯನ್ನು ಖಾತ್ರಿಗೊಳಿಸುತ್ತದೆ ಸಸ್ಯಶಾಸ್ತ್ರೀಯ ರಚನೆಯನ್ನು ಅರ್ಥಮಾಡಿಕೊಳ್ಳುವುದು ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಬಾಳೆಗಿಡವು ಮರವಲ್ಲ ಆದರೆ ಮೂಸಾಕುಲಕ್ಕೆ ಸೇರಿದ ಮೂಲಿಕೆಯ ಸಸ್ಯವಾಗಿದೆ ಕಾಂಡವು ಸಾಮಾನ್ಯವಾಗಿ ಕಾಂಡ ಎಂದು ತಪ್ಪಾಗಿ ನಿರೂಪಿಸಲ್ಪಟ್ಟಿದೆ ಇದು ಬಿಗಿಯಾಗಿ ಪ್ಯಾಕ್ ಮಾಡಲಾದ ಎಲೆಗಳ ತಳದಿಂದ ಕೂಡಿದೆ ಮರಗಳ ವಿಶಿಷ್ಟವಾದ ಮರದ ಅಂಗಾಂಶವನ್ನು ಹೊಂದಿರುವುದಿಲ್ಲ ಈ ನಿಖರವಾದ ಸಸ್ಯಶಾಸ್ತ್ರೀಯ ತಿಳುವಳಿಕೆಯು ರೈತರಿಗೆ ಸೂಕ್ತವಾದ ಕೃಷಿ ಪದ್ಧತಿಗಳನ್ನು ಅಳವಡಿಸಲು ನಿರ್ಣಾಯಕವಾಗಿದೆ ಬಾಳೆಹಣ್ಣುಗಳ ಸಸ್ಯಶಾಸ್ತ್ರೀಯ ವರ್ಗೀಕರಣ ಸಸ್ಯಶಾಸ್ತ್ರೀಯ ವರ್ಗೀಕರಣದ ಕ್ಷೇತ್ರದಲ್ಲಿ ಬಾಳೆಹಣ್ಣುಗಳನ್ನು ಕುತೂಹಲಕಾರಿಯಾಗಿ ಬೆರ್ರಿ ಎಂದು ವರ್ಗೀಕರಿಸಲಾಗಿದೆ ಸಾಮಾನ್ಯ ಗ್ರಹಿಕೆಗಿಂತ ಭಿನ್ನವಾಗಿ ಸಸ್ಯಶಾಸ್ತ್ರೀಯ ಹಣ್ಣುಗಳನ್ನು ಒಂದೇ ಅಂಡಾಶಯದಿಂದ ಹುಟ್ಟುವ ತಿರುಳಿರುವ ಹಣ್ಣುಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಮಾಂಸದಲ್ಲಿ ಹುದುಗಿರುವ ಬೀಜಗಳನ್ನು ಹೊಂದಿರುತ್ತದೆ ಬಾಳೆಹಣ್ಣುಗಳು ಈ ವ್ಯಾಖ್ಯಾನದೊಂದಿಗೆ ಹೊಂದಿಕೆಯಾಗುತ್ತವೆ ಒಂದೇ ಅಂಡಾಶಯದಿಂದ ಬೆಳೆಯುವ ಸಣ್ಣ ಆಗಾಗ್ಗೆ ಬೆಳವಣಿಗೆಯಾಗದ ಬೀಜಗಳೊಂದಿಗೆ ಹಣ್ಣಿನೊಳಗೆ ಬೆಳೆಯುತ್ತವೆ ರೈತರು ಬಾಳೆಹಣ್ಣಿನ ಸಾಗುವಳಿ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಸಸ್ಯದ ಮೂಲಿಕೆಯ ಸ್ವಭಾವವನ್ನು ಗುರುತಿಸಿ ಸಕ್ಕರ್ ಅಭಿವೃದ್ಧಿಯನ್ನು ಕಾರ್ಯತಂತ್ರವಾಗಿ ನಿರ್ವಹಿಸುವುದು ಮತ್ತು ಸಸ್ಯಶಾಸ್ತ್ರದ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವುದು ಹೆಚ್ಚು ತಿಳುವಳಿಕೆಯುಳ್ಳ ಮತ್ತು ಯಶಸ್ವಿ ಬಾಳೆ ಕೃಷಿ ಅನುಭವಕ್ಕೆ ಕೊಡುಗೆ ನೀಡುತ್ತದೆ ಮುಂದೆ ಕೆಳಗಿನ ವಿಷಯಗಳನ್ನು ಒಳಗೊಂಡಿದೆ ವೆಚ್ಚದಾಯಕ ಸಾವಯವ ಬಾಳೆ ಕೃಷಿ ಬಹು ಇಳುವರಿಗಾಗಿ ಸಕರ್ ನಿರ್ವಹಣೆ ಕೀಟ ಮತ್ತು ರೋಗ ನಿರ್ವಹಣೆ ಒಡನಡಿ ಸಸ್ಯಗಳು ಹವಾಮಾನ ಸಹಿಷ್ಣುತೆ ನೈಸರ್ಗಿಕವಾಗಿ ಹಣ್ಣಾಗುವುದು ಸುಧಾರಿತ ರುಚಿ ಸಮತೋಲಿತ ಪೋಷಕಾಂಶಗಳು ಬಾಳೆ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಬಾಳೆ ಕೃಷಿಯ ಪ್ರಯಾಣವನ್ನು ಪ್ರಾರಂಭಿಸುವುದು ಬಾಳೆ ಗಿಡಗಳ ಜೀವಿತಾವಧಿಯನ್ನು ಅರ್ಥಮಾಡಿಕೊಳ್ಳುವುದರಿಂದ ಹಿಡಿದು ಸ್ಥಳೀಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಪ್ರಭೇದಗಳನ್ನು ಆಯ್ಕೆ ಮಾಡುವವರೆಗೆ ಕಾರ್ಯತಂತ್ರದ ಯೋಜನೆಯನ್ನು ಒಳಗೊಂಡಿರುತ್ತದೆ ಅತ್ಯುತ್ತಮ ಇಳುವರಿ ಮತ್ತು ನಿರಂತರ ಉತ್ಪಾದಕತೆಗಾಗಿ ರೈತರನ್ನು ಸಶಕ್ತಗೊಳಿಸುವ ನಿರ್ಣಾಯಕ ಒಳನೋಟಗಳನ್ನು ಪರಿಶೀಲಿಸೋಣ ಒಂದು ಬಾಳೆಗಿಡಗಳ ಜೀವಿತಾವಧಿ ಬಾಳೆಗಿಡವು ದೀರ್ಘಕಾಲಿಕ ಸಸ್ಯವಾಗಿದ್ದು ಸುಮಾರು ಹನ್ನೆರಡರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಹಣ್ಣುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮುಖ್ಯ ಬೆಳೆಯನ್ನು ರಟೂನ್ ಬೆಳೆಗಳು ಅನುಸರಿಸುತ್ತವೆ ಅಲ್ಲಿ ಹೊಸ ಚಿಗುರುಗಳು ಸಕ್ಕರ್ಗಳು ರೈಜೋಮ್ನಿಂದ ವಯಸ್ಸಾದ ಸ್ಯೂಡೋಸ್ಟೆಮ್ ಅನ್ನು ಬದಲಿಸಲು ಹೊರಹೊಮ್ಮುತ್ತವೆ ಎರಡು ಪ್ರತಿ ಗಿಡಕ್ಕೆ ಇಳುವರಿ ಆರೋಗ್ಯಕರ ಬಾಳೆಗಿಡಗಳು ಪ್ರತಿ ಹಣ್ಣಿನ ಚಕ್ರಕ್ಕೆ ಒಂದು ಗೊಂಚಲು ಬಾಳೆಹಣ್ಣುಗಳನ್ನು ನೀಡುತ್ತವೆ ಒಂದು ಗುಂಪಿನಲ್ಲಿರುವ ಕೈಗಳ ಗಾತ್ರ ಮತ್ತು ಸಂಖ್ಯೆ ಗುಂಪುಗಳು ಬಾಳೆಹಣ್ಣಿನ ವಿಧದ ಆಧಾರದ ಮೇಲೆ ಬದಲಾಗುತ್ತದೆ ಮೂರು ವಿಸ್ತೃತ ಕೊಯ್ಲಿಗೆ ರಟೂನಿಂಗ್ ರಟೂನಿಂಗ್ ಮುಖ್ಯ ಬೆಳೆ ನಂತರ ಮೂಲಸಸ್ಯದ ಬುಡದಿಂದ ಸಕ್ಕರ್ಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ರಟೂನ್ ಬೆಳೆ ಇಳುವರಿ ಕಡಿಮೆಯಿದ್ದರೂ ಅವು ಮರುನಾಟಿ ಮಾಡದೆಯೇ ವಿಸ್ತೃತ ಸುಗ್ಗಿಯ ಅವಧಿಯನ್ನು ನೀಡುತ್ತವೆ ನಾಲ್ಕು ಇಳುವರಿ ಮೇಲೆ ಪ್ರಭಾವ ಬೀರುವ ಅಂಶಗಳು ಸರಿಯಾದ ಆರೈಕೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ಕುಬಾ ಉತ್ಪನ್ನಗಳ ಬಳಕೆ ಬಾಳೆ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಮತ್ತು ನಿರ್ವಹಿಸಬಹುದು ಸಸ್ಯವು ವಯಸ್ಸಾದಂತೆ ಗೊಂಚಲುಗಳ ಗಾತ್ರವು ಕಡಿಮೆಯಾಗಬಹುದು ಆದರೆ ಪೂರ್ವಭಾವಿ ಕ್ರಮಗಳು ಒಟ್ಟಾರೆ ಉತ್ಪಾದಕತೆಯ ಕುಸಿತವನ್ನು ತಗ್ಗಿಸಬಹುದು ಐದು ಬಾಳೆಗಿಡಗಳಿಗೆ ಅಂತರ ಮಾರ್ಗಸೂಚಿಗಳು ಗಾಳಿಯ ಪ್ರಸರಣ ಸೂರ್ಯನ ಬೆಳಕು ನುಗ್ಗುವಿಕೆ ಮತ್ತು ರೋಗ ತಡೆಗಟ್ಟುವಿಕೆಗೆ ಸೂಕ್ತ ಅಂತರವು ನಿರ್ಣಾಯಕವಾಗಿದೆ ಸಾಮಾನ್ಯವಾಗಿ ಪ್ರತ್ಯೇಕ ಸಸ್ಯಗಳ ನಡುವೆ ಎರಡು ರಿಂದ ಮೂರು ಮೀಟರ್ ಆರೂವರೆ ರಿಂದ ಹತ್ತು ಅಡಿ ಅಂತರವನ್ನು ಶಿಫಾರಸು ಮಾಡಲಾಗುತ್ತದೆ ಆರು ಸಕ್ಕರ್ ಅಭಿವೃದ್ಧಿಗೆ ಶಿಫಾರಸು ಮಾಡಲಾದ ಬಾಳೆಹಣ್ಣು ಪ್ರಭೇದಗಳು ಗ್ರ್ಯಾಂಡ್ ನೈನ್ ಒಂಬತ್ತು ಹೆಚ್ಚಿನ ಇಳುವರಿ ಉತ್ತಮ ಹಣ್ಣಿನ ಗುಣಮಟ್ಟ ಮತ್ತು ರೋಗಕ್ಕೆ ಪ್ರತಿರೋಧಕ್ಕೆ ಹೆಸರುವಾಸಿಯಾಗಿದೆ ಸಮೃದ್ಧ ಹೀರುವ ಅಭ್ಯಾಸವು ನಿರಂತರ ಕೊಯ್ಲು ಖಾತ್ರಿಗೊಳಿಸುತ್ತದೆ ಡ್ವಾಫ್ ಕ್ಯಾವೆಂಡಿಶ್ ಹೊಂದಿಕೊಳ್ಳಬಲ್ಲ ಸಣ್ಣ ಸೈಕಲ್ ಮತ್ತು ಸಿಹಿ ಸಿಹಿ ಬಾಳೆಹಣ್ಣುಗಳೊಂದಿಗೆ ಹೀರುವಿಕೆಯ ಹೆಚ್ಚಿನ ದರವು ಸುದೀರ್ಘ ಸುಗ್ಗಿಯ ಅವಧಿಯನ್ನು ಬೆಂಬಲಿಸುತ್ತದೆ ರಾಜಪುರಿ ಆಬಬ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಬೆಳೆಯಲಾಗುತ್ತದೆ ರುಚಿ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿದೆ ಮಧ್ಯಮ ಹೀರುವಿಕೆಯನ್ನು ತೋರಿಸುತ್ತದೆ ಇದು ಕೆಲವು ಉತ್ಪಾದಕ ಕಾಂಡಗಳ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ ಬಸ್ರೈ ಆಬದ ಮಹಾರಾಷ್ಟ್ರದಲ್ಲಿ ಬೆಳೆಯಲಾಗುತ್ತದೆ ಉತ್ತಮ ಶೆಲ್ಫ್ ಜೀವಿತಾವಧಿಯೊಂದಿಗೆ ಪನಾಮ ರೋಗಕ್ಕೆ ನಿರೋಧಕವಾಗಿದೆ ಬಾಳೆಹಣ್ಣುಗಳ ನಿರಂತರ ಪೂರೈಕೆಗಾಗಿ ಉತ್ತಮ ಹೀರುವ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಏಳು ಕೀಟಗಳು ಮತ್ತು ರೋಗಗಳ ವಿರುದ್ಧ ಪ್ರತಿರೋಧ ಕೀಟ ಮತ್ತು ರೋಗ ನಿಯಂತ್ರಣಕ್ಕಾಗಿ ಸಮಗ್ರ ಕೀಟ ನಿರ್ವಹಣೆ ತಂತ್ರಗಳನ್ನು ಅಳವಡಿಸಿ ಪನಾಮ ರೋಗದಂತಹ ನಿರ್ದಿಷ್ಟ ರೋಗಗಳಿಗೆ ಪ್ರತಿರೋಧವನ್ನು ಹೊಂದಿರುವ ಪ್ರಭೇದಗಳನ್ನು ಆಯ್ಕೆ ಮಾಡಿ ನಿಯಮಿತ ಮೇಲ್ವಿಚಾರಣೆಯು ಕೀಟಗಳು ಮತ್ತು ರೋಗಗಳ ವಿರುದ್ಧ ಸಕಾಲಿಕ ಹಸ್ತಕ್ಷೇಪವನ್ನು ಖಾತ್ರಿಗೊಳಿಸುತ್ತದೆ ಎಂದು ನಿರಂತರ ಇಳುವರಿಗಾಗಿ ಹೀರುವ ಅಭ್ಯಾಸಗಳು ಗ್ರಾಂಡ್ ನೈನ್ ಮತ್ತು ಡಾಫ್ ಕ್ಯಾವೆಂಡಿಶ್ನಂತಹ ಸಮೃದ್ಧವಾದ ಸಕರಿಂಗ್ ಹೊಂದಿರುವ ಪ್ರಭೇದಗಳು ನಿರಂತರ ಕೊಯ್ಲಿಗೆ ಕೊಡುಗೆ ನೀಡುತ್ತವೆ ಸಕರಿಂಗ್ ಬಹುಕಾಂಡಗಳ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ ದೀರ್ಘಕಾಲದ ಬೆಳೆ ಚಕ್ರಗಳನ್ನು ಬೆಂಬಲಿಸುತ್ತದೆ ಒಂಬತ್ತು ಪೋಷಕಾಂಶ ನಿರ್ವಹಣೆ ಸರಿಯಾದ ಮಣ್ಣಿನ ಪೋಷಣೆಯನ್ನು ಖಚಿತಪಡಿಸಿಕೊಳ್ಳಿ ಮತ್ತು ವರ್ಧಿತ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗಾಗಿ ಏಕುಬಾ ಉತ್ಪನ್ನಗಳು ನಂತಹ ಸಾವಯವ ಗೊಬ್ಬರಗಳನ್ನು ಅನ್ವಯಿಸಿ ಆಯ್ದ ಬಾಳೆ ಪ್ರಭೇದಗಳ ನಿರ್ದಿಷ್ಟ ಅವಶ್ಯಕತೆಗಳ ಆಧಾರದ ಮೇಲೆ ಪೋಷಕಾಂಶಗಳ ಅನ್ವಯವನ್ನು ಹೊಂದಿಸಿ ಹೊಂದಿಕೊಳ್ಳುವ ಪ್ರಭೇದಗಳನ್ನು ಆರಿಸಿ ಸ್ಥಳೀಯ ಹವಾಮಾನ ಮತ್ತು ಮಣ್ಣಿನ ಪರಿಸ್ಥಿತಿಗಳಿಗೆ ಮಣ್ಣಿನ ನಿರ್ವಹಣೆ ಪೋಷಕಾಂಶಗಳ ಬಳಕೆ ಮತ್ತು ಕೀಟ ನಿಯಂತ್ರಣದ ಬಗ್ಗೆ ಸೂಕ್ತ ಸಲಹೆಗಾಗಿ ಕೃಷಿ ತಜ್ಞರನ್ನು ಸಂಪರ್ಕಿಸಿ ಈ ಮಾರ್ಗಸೂಚಿಗಳನ್ನು ಸಂಯೋಜಿಸುವ ಮೂಲಕ ಮತ್ತು ಅತ್ಯುತ್ತಮ ಹೀರುವ ಅಭ್ಯಾಸಗಳೊಂದಿಗೆ ಪ್ರಭೇದಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ರೈತರು ಬಾಳೆ ಉತ್ಪಾದಕತೆಯನ್ನು ಉತ್ತಮಗೊಳಿಸಬಹುದು ಸಸ್ಯದ ಜೀವನಚಕ್ರದ ಉದ್ದಕ್ಕೂ ನಿರಂತರ ಇಳುವರಿ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಖಾತ್ರಿಪಡಿಸಿಕೊಳ್ಳಬಹುದು ಬಾಳೆ ತೋಟಗಳಲ್ಲಿ ಸಕ್ಕರ್ ನಿರ್ವಹಣೆ ಬೆಳವಣಿಗೆ ಮತ್ತು ಇಳುವರಿಯನ್ನು ಉತ್ತಮಗೊಳಿಸುವುದು ಬಾಳೆಹಣ್ಣಿಗೆ ಕ್ಲಸ್ಟರ್ ಅಥವಾ ಚಾಪೆ ನಡುವಿಕೆಯಲ್ಲಿ ಆಯಕಟ್ಟಿನ ಸಕ್ಕರ್ ನಿರ್ವಹಣೆಯು ಇಳುವರಿ ಮತ್ತು ಒಟ್ಟಾರೆ ಸಸ್ಯದ ಆರೋಗ್ಯವನ್ನು ಹೆಚ್ಚಿಸಲು ಪ್ರಮುಖವಾಗಿದೆ ಒಂದು ಅಥವಾ ಎರಡು ಸಕ್ಕರ್ಗಳನ್ನು ಬೆಳೆಯಲು ಅನುಮತಿಸುವ ಸಂಬಂಧಿತ ಅಂತರ ಮತ್ತು ಪ್ರತಿ ವಿಧಾನದ ಪ್ರಯೋಜನಗಳ ಕುರಿತು ಆಳವಾದ ಮಾರ್ಗದರ್ಶಿ ಇಲ್ಲಿದೆ ಒಂದು ಸಕ್ಕರ್ ಬೆಳೆಯಲು ಅವಕಾಶ ಪ್ರಯೋಜನಗಳು ಆಪ್ಟಿಮೈಸ್ಡ್ ಬೆಳವಣಿಗೆ ಮತ್ತು ಇಳುವರಿ ಒಂದೇ ಕಾಂಡದ ಮೇಲೆ ಶಕ್ತಿಯನ್ನು ಕೇಂದ್ರೀಕರಿಸುತ್ತದೆ ಇದು ಸಮರ್ಥ ಬೆಳವಣಿಗೆಗೆ ಮತ್ತು ದೊಡ್ಡ ಹಣ್ಣಿನ ಗೊಂಚಲುಗಳಿಗೆ ಕಾರಣವಾಗುತ್ತದೆ ಸರಳೀಕೃತ ನಿರ್ವಹಣೆ ಸ್ಟ್ರೀಮ್ಲೈನ್ಸ್ ಸಮರುವಿಕೆ ಪೋಷಕಾಂಶಗಳ ಅಪ್ಲಿಕೇಶನ್ ಮತ್ತು ಒಟ್ಟಾರೆ ಕಾಳಜಿ ವಿಶೇಷವಾಗಿ ಕಡಿಮೆ ಅನುಭವಿ ರೈತರಿಗೆ ಪ್ರಯೋಜನಕಾರಿ ಸಂಪನ್ಮೂಲಗಳಿಗಾಗಿ ಕಡಿಮೆಯಾದ ಸ್ಪರ್ಧೆ ಪೋಷಕಾಂಶಗಳು ನೀರು ಮತ್ತು ಸೂರ್ಯನ ಬೆಳಕಿಗೆ ಸ್ಪರ್ಧೆಯನ್ನು ಕಡಿಮೆ ಮಾಡುತ್ತದೆ ಇದು ಉತ್ತಮ ಸಂಪನ್ಮೂಲ ಬಳಕೆ ಮತ್ತು ಹೆಚ್ಚಿನ ಒಟ್ಟಾರೆ ಸಸ್ಯ ಆರೋಗ್ಯಕ್ಕೆ ಕಾರಣವಾಗುತ್ತದೆ ಸುಲಭವಾದ ಕೊಯ್ಲು ಹಣ್ಣಿನ ಗೊಂಚಲು ಸುಲಭ ಪ್ರವೇಶವನ್ನು ಸುಗಮಗೊಳಿಸುತ್ತದೆ ಕೊಯ್ಲು ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತದೆ ಅಂತರ ಮತ್ತು ಸಮಯ ಅಂತರ ಮೂಲ ಸಸ್ಯ ಮತ್ತು ಮೊದಲ ಸಕ್ಕರ್ ನಡುವೆ ಸುಮಾರು ಒಂದೂವರೆ ರಿಂದ ಎರಡು ಮೀಟರ್ ಐದು ರಿಂದ ಆರೂವರೆ ಅಡಿ ಅಂತರವನ್ನು ಕಾಪಾಡಿಕೊಳ್ಳಿ ಸಮಯ ಮೊದಲ ಸಕ್ಕರ್ ಸಾಮಾನ್ಯವಾಗಿ ಎ ಕತ್ತಿ ಸಕ್ಕರ್ ಸುಮಾರು ಎರಡರಿಂದ ರಿಂದ ನಾಲ್ಕು ಅಡಿ ಅರವತ್ತು ರಿಂದ ಒಂದು ಹಂಡ್ರೆಡ್ ಇಪ್ಪತ್ತು ಸೆಂ ಎತ್ತರವನ್ನು ತಲುಪಿದಾಗ ಬೆಳೆಯಲು ಅನುಮತಿಸಿ ಎರಡು ಸಕ್ಕರ್ಗಳನ್ನು ಬೆಳೆಯಲು ಅನುಮತಿಸುವುದು ಪ್ರಯೋಜನಗಳು ಸಮತೋಲಿತ ಬೆಳವಣಿಗೆ ಮತ್ತು ಅಸ್ಥಿರವಾದ ಕೊಯ್ಲು ಕತ್ತಿ ಸಕ್ಕರ್ ಈ ಮೊದಲ ಗುಂಪನ್ನು ಉತ್ಪಾದಿಸುವುದರೊಂದಿಗೆ ಸಮತೋಲಿತ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ನಂತರದ ಗುಂಪನ್ನು ಉತ್ಪಾದಿಸುವ ವಾಟರ್ ಸಕ್ಕರ್ ಸುಗ್ಗಿಯ ಅವಧಿಯನ್ನು ವಿಸ್ತರಿಸುತ್ತದೆ ಅಪಾಯ ತಗ್ಗಿಸುವಿಕೆ ಬ್ಯಾಕಪ್ ಆಗಿ ಕಾರ್ಯನಿರ್ವಹಿಸುತ್ತದೆ ಒಂದು ಕಾಂಡವು ಸಮಸ್ಯೆಗಳನ್ನು ಎದುರಿಸಿದರೆ ಇನ್ನೊಂದು ಸಕ್ಕರ್ ಅಪಾಯ ತಗ್ಗಿಸುವಿಕೆಯ ಅಳತೆಯನ್ನು ಒದಗಿಸುತ್ತದೆ ನಿರಂತರ ಉತ್ಪಾದನೆ ನಿರಂತರ ಉತ್ಪಾದನೆಯನ್ನು ಶಕ್ತಗೊಳಿಸುತ್ತದೆ ಏಕೆಂದರೆ ನೀರಿನ ಸಕ್ಕರ್ ಕತ್ತಿ ಸಕ್ಕರ್ ನಂತರ ಹಣ್ಣುಗಳನ್ನು ಉತ್ಪಾದಿಸುತ್ತದೆ ಇದರಿಂದಾಗಿ ವರ್ಷವಿಡೀ ಸ್ಥಿರವಾದ ಪೂರೈಕೆಯಾಗುತ್ತದೆ ಲಭ್ಯವಿರುವ ಜಾಗದ ಬಳಕೆ ಲಭ್ಯವಿರುವ ಜಾಗವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತದೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಒಟ್ಟಾರೆ ಇಳುವರಿಯನ್ನು ಸಂಭಾವ್ಯವಾಗಿ ಹೆಚ್ಚಿಸುತ್ತದೆ ಅಂತರ ಮತ್ತು ಸಮಯ ಅಂತರ ಪ್ರತಿ ಸಕ್ಕರ್ ಮತ್ತು ಪೋಷಕ ಸಸ್ಯದ ನಡುವೆ ಸುಮಾರು ಒಂದರಿಂದ ಒಂದೂವರೆ ಮೀಟರ್ ಮೂರರಿಂದ ಐದು ಅಡಿ ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು ಎರಡು ಸಕ್ಕರ್ಗಳ ನಡುವೆ ಸರಿಸುಮಾರು ಒಂದರಿಂದ ರಿಂದ ಒಂದೂವರೆ ಮೀಟರ್ ಸಮಯ ಈ ಮೊದಲ ಸಕ್ಕರ್ ಕತ್ತಿ ಸಕ್ಕರ್ ಸುಮಾರು ಎರಡರಿಂದ ರಿಂದ ನಾಲ್ಕು ಅಡಿ ಅರವತ್ತು ರಿಂದ ಒಂದು ಹಂಡ್ರೆಡ್ ಇಪ್ಪತ್ತು ಸೆಮ್ ಎತ್ತರವನ್ನು ತಲುಪಿದಾಗ ಬೆಳೆಯಲು ಅನುಮತಿಸಿ ಎರಡನೇ ಸಕ್ಕರ್ ನೀರಿನ ಸಕ್ಕರ್ ಚಿಕ್ಕದಾಗಿದ್ದಾಗ ಸಾಮಾನ್ಯವಾಗಿ ಸುಮಾರು ಒಂದು ರಿಂದ ಎರಡು ಅಡಿಗಳಷ್ಟು ಮೂವತ್ತರಿಂದ ರಿಂದ ಸೆಮ್ ಸೆಮ್ಮಿ ಬೆಳೆಯಲು ಅನುಮತಿಸಿ ಹೆಚ್ಚುವರಿ ಪರಿಗಣನೆಗಳು ಹೆಚ್ಚುವರಿ ಸಕ್ಕರ್ಗಳನ್ನು ನಿರ್ವಹಿಸುವುದು ಹೆಚ್ಚುವರಿ ಸಕ್ಕರ್ಗಳು ಬಯಸಿದ ಸಂಖ್ಯೆಯನ್ನು ನಿರ್ವಹಿಸಲು ಕಾಣಿಸಿಕೊಂಡ ತಕ್ಷಣ ಅವುಗಳನ್ನು ತೆಗೆದುಹಾಕಿ ಆರೋಗ್ಯಕರ ಆಯ್ಕೆ ಉತ್ತಮ ಬೆಳವಣಿಗೆಗಾಗಿ ಆರೋಗ್ಯಕರ ಕೀಟಮುಕ್ತ ಮತ್ತು ರೋಗನಿರೋಧಕ ಸಕ್ಕರ್ಗಳನ್ನು ಆಯ್ಕೆ ಮಾಡಿ ನಿರ್ವಹಣೆ ಮತ್ತು ಸಮರುವಿಕೆ ಉದಯೋನ್ಮುಖ ಸಕ್ಕರ್ಗಳಿಗಾಗಿ ನಿಯಮಿತವಾಗಿ ಸಸ್ಯವನ್ನು ಪರೀಕ್ಷಿಸಿ ಗಾಳಿಯ ಪ್ರಸರಣವನ್ನು ಉತ್ತೇಜಿಸಲು ಮತ್ತು ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸತ ಮತ್ತು ಹಾನಿಗೊಳಗಾದ ಎಲೆಗಳನ್ನು ಕತ್ತರಿಸು ಹಳೆಯ ಸಕ್ಕರ್ ತೆಗೆಯುವಿಕೆ ಕಿರಿಯ ಹೆಚ್ಚು ಉತ್ಪಾದಕರಿಗೆ ಶಕ್ತಿಯನ್ನು ನಿರ್ದೇಶಿಸಲು ಹಳೆಯ ಅನುತ್ಪಾದಕ ಕಾಂಡಗಳನ್ನು ತೆಗೆದುಹಾಕುವುದನ್ನು ಪರಿಗಣಿಸಿ ತೀರ್ಮಾನ ಸಕ್ಕರ್ ನಿರ್ವಹಣೆಯು ಒಂದು ಸೂಕ್ಷ್ಮವಾದ ಪ್ರಕ್ರಿಯೆಯಾಗಿದೆ ಮತ್ತು ಒಂದು ಅಥವಾ ಎರಡು ಸಕ್ಕರ್ಗಳನ್ನು ಅನುಮತಿಸುವ ನಡುವಿನ ಆಯ್ಕೆಯು ಲಭ್ಯವಿರುವ ಸ್ಥಳ ರೈತರ ಪರಿಣತಿ ಮತ್ತು ಸ್ಥಳೀಯ ಪರಿಸ್ಥಿತಿಗಳಂತಹ ಅಂಶಗಳನ್ನು ಅವಲಂಬಿಸಿರುತ್ತದೆ ಈ ಮಾರ್ಗಸೂಚಿಗಳನ್ನು ಅನುಸರಿಸುವ ಮೂಲಕ ರೈತರು ಬಾಳೆ ಗಿಡದ ಬೆಳವಣಿಗೆಯನ್ನು ಉತ್ತಮಗೊಳಿಸಬಹುದು ಇಳುವರಿಯನ್ನು ಹೆಚ್ಚಿಸಬಹುದು ಮತ್ತು ಆರೋಗ್ಯಕರ ಮತ್ತು ಸಮತೋಲಿತ ತೋಟವನ್ನು ನಿರ್ವಹಿಸಬಹುದು ಯಶಸ್ವಿ ಬಾಳೆ ಕೃಷಿಗೆ ನಿಯಮಿತವಾದ ಮೇಲ್ವಿಚಾರಣೆ ಮತ್ತು ಆರೈಕೆ ಬಹಳ ಮುಖ್ಯ ಬಾಳೆ ಸಸ್ಯ ಕೃಷಿಗಾಗಿ ಖೂಬಾ ಉತ್ಪನ್ನಗಳ ಪರಿಚಯ ಖೂಬಾ ಬಾಳೆಗಿಡಗಳ ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಸಾವಯವ ಪರಿಹಾರಗಳ ಶ್ರೇಣಿಯನ್ನು ನೀಡುತ್ತದೆ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಲು ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸಲು ಮತ್ತು ಬಾಳೆ ಕೃಷಿಯ ವಿವಿಧ ಬೆಳವಣಿಗೆಯ ಹಂತಗಳನ್ನು ಬೆಂಬಲಿಸಲು ಈ ಉತ್ಪನ್ನಗಳನ್ನು ನೈಸರ್ಗಿಕ ಪದಾರ್ಥಗಳೊಂದಿಗೆ ರೂಪಿಸಲಾಗಿದೆ ಬಾಳೆ ಸಸ್ಯ ಕೃಷಿಗಾಗಿ ಪ್ರಮುಖ ಉತ್ಪನ್ನಗಳು ಮತ್ತು ಅವುಗಳ ಪ್ರಯೋಜನಗಳನ್ನು ಅನ್ವೇಷಿಸೋಣ ಖೂಬಾ ಸೈಲ್ ಕಂಡೀಷನರ್ ಸಾವಯವ ಖನಿಜವಾಧಾರಿತ ಸೂತ್ರೀಕರಣ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಾರಜನಕ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ತೇವಾಂಶ ನಿಯಂತ್ರಣಕ್ಕಾಗಿ ಹೈಗ್ರೋಸ್ಕೋಪಿಕ್ ಏಜೆಂಟ್ ಬೇರೆ ಗೊಬ್ಬರ ಅಗತ್ಯವಿಲ್ಲ ಪ್ರಯೋಜನಗಳು ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನಲ್ಲಿ ಆರೋಗ್ಯಕರ ಸೂಕ್ಷ್ಮಜೀವಿ ಪರಿಸರವನ್ನು ಉತ್ತೇಜಿಸುತ್ತದೆ ತೇವಾಂಶವನ್ನು ನಿಯಂತ್ರಿಸುತ್ತದೆ ಸಸ್ಯಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ವಿಶೇಷವಾಗಿ ವಿವಿಧ ಹವಾಮಾನ ಪರಿಸ್ಥಿತಿಗಳಲ್ಲಿ ಮಣ್ಣಿನ ನೈಸರ್ಗಿಕ ಸಮತೋಲನವನ್ನು ಬೆಂಬಲಿಸುತ್ತದೆ ಯಾವುದೇ ರೀತಿಯ ಮಣ್ಣು ನೀರು ಅಥವಾ ಹವಾಮಾನ ಪರಿಸ್ಥಿತಿಗಳಿಗೆ ಸೂಕ್ತವಾಗಿದೆ ಖೂಬಾ ಸೈಲ್ ಬೂಸ್ಟರ್ ಬೇವು ಟ್ರೈಕೋಡರ್ಮಾ ಫ್ಯೂಮಿಕ್ ಆಮ್ಲ ಇನ್ನೂ ಸ್ವಲ್ಪ ಪ್ರಯೋಜನಗಳು ಮಣ್ಣಿನಲ್ಲಿ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಪೋಷಕಾಂಶಗಳ ಸೈಕ್ಲಿಂಗ್ನಲ್ಲಿ ಸಹಾಯ ಮಾಡುತ್ತದೆ ದೃಢವಾದ ಸಸ್ಯಗಳಿಗೆ ಮೊಳಕೆಯೊಡೆಯುವಿಕೆ ಮತ್ತು ಬೇರಿನ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಪೌಷ್ಟಿಕಾಂಶದ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ನೈಸರ್ಗಿಕ ಕೀಟ ನಿಯಂತ್ರಣ ಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ ಬೇರುಗಳನ್ನು ರಕ್ಷಿಸುತ್ತದೆ ಖೂಬಾ ಗೌತ್ ಪ್ರೊಮೋಟರ್ ಕಡಲಕಳೆ ಸಾರ ಅಮೆನೆಯು ಆಮ್ಲಗಳು ಖನಿಜಗಳು ಪ್ರಯೋಜನಗಳು ಎಲೆಗಳು ಅಥವಾ ಬೇರುಗಳ ಮೂಲಕ ಸುಲಭವಾಗಿ ಹೀರಿಕೊಳ್ಳಲು ನೀರಿನಲ್ಲಿ ಕರಗುವ ಸೂತ್ರೀಕರಣ ಬಾಳೆಗಿಡಗಳ ಬೆಳವಣಿಗೆ ಹೂಬಿಡುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಂಬಲಿಸುತ್ತದೆ ವಿಶೇಷವಾಗಿ ಪ್ರಯೋಜನಕಾರಿ ಕಡಿಮೆ ಸೂರ್ಯನ ಬೆಳಕಿನ ಅವಧಿಯಲ್ಲಿ ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಹಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಸಾವಯವ ತೈಲಗಳ ಮಿಶ್ರಣ ಸಿಟ್ರಲ್ ಲಿನುಲ್ ಮತ್ತು ಇನ್ನಷ್ಟು ಪ್ರಯೋಜನಗಳು ಕೀಟನಾಶಕ ಆಂಟಿಪಂಗಲ್ ಮತ್ತು ಸಸ್ಯನಾಶಕ ಗುಣಲಕ್ಷಣಗಳು ಕೀಟಗಳು ಮತ್ತು ರೋಗಗಳ ವಿರುದ್ಧ ನೈಸರ್ಗಿಕ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ತಡೆಗಟ್ಟುವ ಆರೈಕೆ ಬೆಳೆಗಳನ್ನು ರಕ್ಷಿಸಲು ಮತ್ತು ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸೂಕ್ತವಾಗಿದೆ ಸಾವಯವ ಕೃಷಿ ಪದ್ಧತಿಗೆ ಸೂಕ್ತವಾಗಿದೆ ಬಾಳೆಗಿಡದ ಕೃಷಿ ಪ್ರಯೋಜನಗಳು ವರ್ಧಿತ ಮಣ್ಣಿನ ಆರೋಗ್ಯ ಖುಬಾ ಸೈಲ್ ಕಂಡೀಷನರ್ ಮತ್ತು ಮಣ್ಣಿನ ಬೂಸ್ಟರ್ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಮೂಲಕ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಉತ್ತೇಜಿಸುವ ಮತ್ತು ಮಣ್ಣಿನ ರಚನೆಯನ್ನು ಸುಧಾರಿಸುವ ಮೂಲಕ ಮಣ್ಣಿನ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಆಪ್ಟಿಮೈಸ್ಡ್ ಬೆಳವಣಿಗೆ ಮತ್ತು ಇಳುವರಿ ಗ್ರೋತ್ ಪ್ರಮೋಟರ್ ಅತ್ಯುತ್ತಮ ಬೆಳವಣಿಗೆ ಹೂಬಿಡುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬೆಂಬಲಿಸುತ್ತದೆ ಹೆಚ್ಚಿದ ಇಳುವರಿ ಮತ್ತು ಸುಧಾರಿತ ಹಣ್ಣಿನ ಗುಣಮಟ್ಟಕ್ಕೆ ಕೊಡುಗೆ ನೀಡುತ್ತದೆ ನೈಸರ್ಗಿಕ ಕೀಟ ಮತ್ತು ರೋಗ ನಿಯಂತ್ರಣ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲು ಕೀಟಗಳು ಮತ್ತು ರೋಗಗಳ ವಿರುದ್ಧ ರಕ್ಷಣಾತ್ಮಕ ಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ ಆರೋಗ್ಯಕರ ಮತ್ತು ರೋಗ ನಿರೋಧಕ ಬಾಳೆ ತೋಟವನ್ನು ಉತ್ತೇಜಿಸುತ್ತದೆ ನೀರಿನ ನಿರ್ವಹಣೆ ಸೈಲ್ ಕಂಡೀಷನ್ನಲ್ಲಿರುವ ಹೈಗ್ರೋಸ್ಕೋಪಿಕ್ ಗುಣಲಕ್ಷಣಗಳು ತೇವಾಂಶವನ್ನು ನಿಯಂತ್ರಿಸುತ್ತದೆ ನೀರಿನ ಹೀರಿಕೊಳ್ಳುವಿಕೆಯನ್ನು ಉತ್ತಮಗೊಳಿಸುವ ಮೂಲಕ ಮತ್ತು ನೀರಿನ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಸಸ್ಯಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಸುಸ್ಥಿರ ಕೃಷಿ ಎಲ್ಲಾ ಖೂಬಾ ಉತ್ಪನ್ನಗಳನ್ನು ಸಾವಯವ ಸೂತ್ರೀಕರಣಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಸುಸ್ಥಿರ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನು ಬೆಂಬಲಿಸುತ್ತದೆ ಖೂಬಾ ಉತ್ಪನ್ನಗಳನ್ನು ಬಾಳೆ ಸಸ್ಯ ಕೃಷಿ ಪದ್ಧತಿಗಳಲ್ಲಿ ಸೇರಿಸುವ ಮೂಲಕ ರೈತರು ಸಸ್ಯ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಬಹುದು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಬಹುದು ಮತ್ತು ತಮ್ಮ ಬಾಳೆ ತೋಟಗಳ ಒಟ್ಟಾರೆ ಆರೋಗ್ಯ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಹೆಚ್ಚುವರಿ ಪರಿಗಣನೆಗಳು ನೆಟ್ಟ ಸಾಂದ್ರತೆ ನಿರ್ದಿಷ್ಟ ಬಾಳೆ ವಿಧ ಮತ್ತು ಸ್ಥಳೀಯ ಪರಿಸ್ಥಿತಿಗಳನ್ನು ಅವಲಂಬಿಸಿ ಪ್ರತಿ ಹೆಕ್ಟೇರ್ ಅಥವಾ ಎಕರೆಗೆ ಸಸ್ಯಗಳ ಸಂಖ್ಯೆಯು ಬದಲಾಗಬಹುದು ಸೈಟ್ ನಿರ್ದಿಷ್ಟ ಶಿಫಾರಸುಗಳಿಗಾಗಿ ಸ್ಥಳೀಯ ಕೃಷಿ ವಿಸ್ತರಣಾ ಸೇವೆಗಳು ಅಥವಾ ತಜ್ಞರನ್ನು ಸಂಪರ್ಕಿಸಿ ಸೈಟ್ ತಯಾರಿ ನಾಟಿ ಮಾಡುವ ಮೊದಲು ಸಾವಯವ ಪದಾರ್ಥಗಳನ್ನು ಸೇರಿಸುವ ಮೂಲಕ ಮತ್ತು ಸರಿಯಾದ ಒಳಚರಂಡಿಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಮಣ್ಣನ್ನು ಸಿದ್ಧಪಡಿಸುವುದು ಅತ್ಯಗತ್ಯ ವೈವಿಧ್ಯಮಯ ಗುಣಲಕ್ಷಣಗಳು ಕೆಲವು ಬಾಳೆಹಣ್ಣುಗಳು ವಿಭಿನ್ನ ಬೆಳವಣಿಗೆಯ ಅಭ್ಯಾಸಗಳನ್ನು ಹೊಂದಿರಬಹುದು ಮತ್ತು ಅವುಗಳ ಶಿಫಾರಸು ಅಂತರವು ಬದಲಾಗಬಹುದು ಆಯ್ದ ವಿಧದ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಪರಿಗಣಿಸಿ ಬೆಳೆ ತಿರುಗುವಿಕೆ ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಪ್ರತಿ ಹತ್ತು ರಿಂದ ಹದಿನೈದು ವರ್ಷಗಳಿಗೊಮ್ಮೆ ಬೆಳೆ ಸರದಿ ಮತ್ತು ಮರುನಾಟಿಯನ್ನು ಪರಿಗಣಿಸಿ ನಿಯಮಿತ ಮೇಲ್ವಿಚಾರಣೆ ಅಂತರವನ್ನು ಲೆಕ್ಕಿಸದೆಯೇ ಕೀಟಗಳು ರೋಗಗಳು ಅಥವಾ ಪೋಷಕಾಂಶಗಳ ಕೊರತೆಯ ಚಿಹ್ನೆಗಳಿಗಾಗಿ ನಿಯಮಿತವಾಗಿ ತೋಟವನ್ನು ಮೇಲ್ವಿಚಾರಣೆ ಮಾಡಿ ಸರಿಯಾದ ಅಂತರ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಬಾಳೆಗಿಡಗಳ ಆರೋಗ್ಯಕರ ಬೆಳವಣಿಗೆ ಮತ್ತು ಉತ್ಪಾದಕತೆಗೆ ನಿರ್ಣಾಯಕವಾಗಿದೆ ಸಾಕಷ್ಟು ಅಂತರವು ಸೂಕ್ತವಾದ ಬೆಳಕಿನ ಮಾನ್ಯತೆ ಗಾಳಿಯ ಪ್ರಸರಣ ಮತ್ತು ಸಮರ್ಥ ನಿರ್ವಹಣಾ ಅಭ್ಯಾಸಗಳನ್ನು ಅನುಮತಿಸುತ್ತದೆ ಯಶಸ್ವಿ ಬಾಳೆ ಕೃಷಿಗೆ ಕೊಡುಗೆ ನೀಡುತ್ತದೆ ಗಮನಾರ್ಹ ಫಲಿತಾಂಶಗಳನ್ನು ವೀಕ್ಷಿಸಲು ಸಮರುವಿಕೆಯನ್ನು ಮತ್ತು ಕೊಯ್ಲು ಮಾಡಲು ನಿಮ್ಮ ಉದ್ದೇಶಿತ ಸಮಯವನ್ನು ಪರಿಗಣಿಸಿ ಈ ಸರಳ ಮಾರ್ಗಸೂಚಿಗಳನ್ನು ಅನುಸರಿಸಿ ಖೂಬಾ ಸೈಲ್ ಕಂಡೀಷನರ್ ಬಿತ್ತನೆ ಸಮಯದಲ್ಲಿ ಪ್ರತಿ ಸಸ್ಯಕ್ಕೆ ಇನ್ನೂರ ಗ್ರಾಂ ಅನ್ವಯಿಸಿ ನಲವತ್ತೈದನೇ ದಿನ ಪ್ರತಿ ಗಿಡಕ್ಕೆ ಇನ್ನೂರ ಗ್ರಾಂ ದಿನ ತೊಂಬತ್ತು ಪ್ರತಿ ಗಿಡಕ್ಕೆ ಮುನ್ನೂರ ಗ್ರಾಂ ದಿನ ನೂರ ಮೂವತ್ತೈದು ಗಿಡಕ್ಕೆ ಮುನ್ನೂರ ಐವತ್ತು ಗ್ರಾಂ ಖೂಬಾ ಸೈಲ್ ಬೂಸ್ಟರ್ ಭೂಮಿಯನ್ನು ತಯಾರಿಸುವಾಗ ಅಥವಾ ಬಿತ್ತನೆಯ ಸಮಯದಲ್ಲಿ ದ್ವಿತೀಯ ಆಯ್ಕೆಯಾಗಿ ಪ್ರತಿ ಎಕರೆಗೆ ಒಂದು ಚೀಲವನ್ನು ಅನ್ವಯಿಸಿ ತೊಂಬತ್ತನೇ ದಿನ ಎಕರೆಗೆ ಒಂದು ಚೀಲವನ್ನು ಅನ್ವಯಿಸಿ ಖೂಬಾ ಗೌತ್ ಪ್ರೊಮೋಟರ್ ಮತ್ತು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಎರಡು ಉತ್ಪನ್ನಗಳು ನೀರಿನಲ್ಲಿ ಕರಗಬಲ್ಲವು ಮತ್ತು ಸಿಂಪರಣೆ ಮತ್ತು ಡ್ರೆಂಚಿಂಗ್ಗಾಗಿ ಬಳಸಬಹುದು ಈ ಮಿಶ್ರಣವನ್ನು ಬೀಜಗಳು ಅಥವಾ ಸಸಿಗಳನ್ನು ಸ್ವಚ್ಛಗೊಳಿಸಲು ಬಳಸಬೇಕು ಮತ್ತು ಬಿತ್ತನೆಯ ನಂತರವೂ ಬಳಸಬಹುದು ಹೂ ಬಿಡುವ ಇಪ್ಪತ್ತೊಂದು ದಿನಗಳ ಮೊದಲು ಇನ್ನೂರೈವತ್ತು ಗ್ರಾಂ ಕೂಬಾ ಗ್ರೋತ್ ಪ್ರೊಮೋಟರ್ ಮತ್ತು ಒಂದು ಲೀಟರ್ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಅನ್ನು ಸಿಂಪಡಿಸಿ ಅಥವಾ ಮುಳುಗಿಸಿ ಹೂ ಬಿಡುವ ಹತ್ತು ದಿನಗಳ ನಂತರ ಅಪ್ಲಿಕೇಶನ್ ಅನ್ನು ಪುನರಾವರ್ತಿಸಿ ಹೆಚ್ಚುವರಿಯಾಗಿ ಯಾವುದೇ ಕೀಟಗಳು ಅಥವಾ ರೋಗಗಳ ಉಪಸ್ಥಿತಿ ದ್ಯುತಿ ಸಂಶ್ಲೇಷಣೆಗೆ ಅಡ್ಡಿಪಡಿಸುವ ಸೂರ್ಯನ ಬೆಳಕಿನ ಕೊರತೆ ಅಥವಾ ಮಳೆಯಿಂದ ಉಂಟಾಗುವ ಶೀತ ಹವಾಮಾನದಿಂದಾಗಿ ಅಗತ್ಯವಿದ್ದರೆ ಸ್ಥಳೀಯ ಸಂದರ್ಭಗಳ ಆಧಾರದ ಮೇಲೆ ಅಗತ್ಯವಿರುವಂತೆ ಅಪ್ಲಿಕೇಶನ್ ಅನ್ನು ಪುನರಾವರ್ತಿಸಿ ರೈತರು ಸಿಂಪರಣೆ ಮತ್ತು ಡ್ರೆಂಚಿಂಗ್ ನಡುವೆ ಪರ್ಯಾಯವಾಗಿ ನಮ್ಯತೆಯನ್ನು ಹೊಂದಿರುತ್ತಾರೆ ಸಮರವಿಕೆಯನ್ನು ಮಾಡುವ ತಂತ್ರಗಳು ಮತ್ತು ಕೊಯ್ಲು ಉದ್ದೇಶಿತ ಸಮಯವನ್ನು ಅವಲಂಬಿಸಿ ಅಪ್ಲಿಕೇಶನ್ ಅನ್ನು ಅವರ ನಿರ್ದಿಷ್ಟ ಅಗತ್ಯಗಳು ಮತ್ತು ಆದ್ಯತೆಗಳಿಗೆ ಅನುಗುಣವಾಗಿ ಹೊಂದಿಸುತ್ತಾರೆ ಇದಲ್ಲದೆ ಮಣ್ಣಿನ ಆರೋಗ್ಯವನ್ನು ಇನ್ನಷ್ಟು ಹೆಚ್ಚಿಸಲು ಎ ಜೀವಾಮೃತ ಮತ್ತು ಅಗೋಕೃಪಾಮೃತ ನಂತಹ ಹಸು ಆಧಾರಿತ ಉತ್ಪನ್ನಗಳನ್ನು ಸೇರಿಸಲು ನಾವು ಶಿಫಾರಸು ಮಾಡುತ್ತೇವೆ ಹಸುವಿನ ಸಗಣಿ ಮತ್ತು ಗೋಮೂತ್ರದಿಂದ ಪಡೆದ ಈ ಉತ್ಪನ್ನಗಳು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಮತ್ತು ಮಣ್ಣಿನ ಒಟ್ಟಾರೆ ಫಲವತ್ತತೆ ಮತ್ತು ಜೀವಂತಿಕೆಗೆ ಕೊಡುಗೆ ನೀಡುವ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಜೀವಾಮೃತ ಐ ಮತ್ತು ಅಗೋಕೃಪಾಮೃತಗಳನ್ನು ಸಾವಯವ ಗೊಬ್ಬರಗಳಾಗಿ ಅನ್ವಯಿಸುವುದರಿಂದ ಮಣ್ಣಿನ ರಚನೆ ಪೋಷಕಾಂಶಗಳ ಲಭ್ಯತೆ ಮತ್ತು ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಸುಧಾರಿಸಬಹುದು ಅಂತಿಮವಾಗಿ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಜಮೀನಿನಲ್ಲಿ ವಿವಿಧ ಮೊನೋಕಾರ್ಟ್ ಡಿಕಾಟ್ ಮತ್ತು ಎಣ್ಣೆ ಬೀಜಗಳೊಂದಿಗೆ ಬಿತ್ತನೆ ಮಾಡುವ ಮೂಲಕ ಕೃಷಿ ಮಾಡದ ಅವಧಿಯನ್ನು ಬಳಸಿಕೊಳ್ಳುವಂತೆ ನಾವು ಶಿಫಾರಸು ಮಾಡುತ್ತೇವೆ ನೀವು ಪ್ರತಿ ವಿಧದ ಬೀಜದ ಮೂರು ಕಿಲೋ ಗ್ರಾಂಗಳಷ್ಟು ಮತ್ತು ಹೆಚ್ಚುವರಿಯಾಗಿ ಐದು ಕಿಲೋಗ್ರಾಂಗಳಷ್ಟು ವಿವಿಧ ಬೀಜಗಳನ್ನು ಬಿತ್ತಬಹುದು ಈ ಸಸ್ಯಗಳನ್ನು ಬೆಳೆಯಲು ಅನುಮತಿಸಿ ಮತ್ತು ಹೂ ಬಿಡುವ ಮೊದಲು ನಲವತ್ತೈದನೇ ಮತ್ತು ಐವತ್ತನೇ ದಿನದ ನಡುವೆ ಮತ್ತೆ ಮಣ್ಣಿನಲ್ಲಿ ಮಲ್ಚ್ ಮಾಡಿ ಈ ಅಭ್ಯಾಸವು ನಿಮ್ಮ ಹೊಲಗಳಿಗೆ ವೈವಿಧ್ಯತೆ ಮತ್ತು ನೈಸರ್ಗಿಕ ಹಸಿರು ಗೊಬ್ಬರವನ್ನು ಒದಗಿಸುತ್ತದೆ ಮಣ್ಣನ್ನು ಸಮೃದ್ಧಗೊಳಿಸುತ್ತದೆ ಮತ್ತು ಒಟ್ಟಾರೆ ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇದು ಆಕ್ರಮಣಕಾರಿ ಸಸ್ಯಗಳನ್ನು ತಡೆಯುತ್ತದೆ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ ಮತ್ತು ರೋಗವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಕೃಷಿ ಮಾಡದ ಅವಧಿಯಲ್ಲಿ ವೈವಿಧ್ಯಮಯ ಸಸ್ಯ ಪ್ರಭೇದಗಳನ್ನು ಸಂಯೋಜಿಸುವ ಮೂಲಕ ಮತ್ತು ಜೀವಾಮೃತ ಮತ್ತು ಆ ಗೋಗೃಪಾಮೃತ ನಂತಹ ಹಸು ಆಧಾರಿತ ಉತ್ಪನ್ನಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಜೀವವೈವಿಧ್ಯವನ್ನು ಉತ್ತೇಜಿಸಬಹುದು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಬೆಳೆಸಬಹುದು ಈ ಅಭ್ಯಾಸಗಳು ಆರೋಗ್ಯಕರ ಬೆಳೆಗಳಿಗೆ ಕೊಡುಗೆ ನೀಡುತ್ತವೆ ಮತ್ತು ಒಟ್ಟಾರೆ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುತ್ತವೆ ಬೆಲೆಗಳು ಖೂಬಾ ಸೈಲ್ ಕಂಡೀಷನರ್ ಸಾವಯವ ಗೊಬ್ಬರ ಪುಡಿ ರೂಪ ಐವತ್ತು ಕೆಜಿ ಚೀಲ ಒಂದು ಸಾವಿರ ರೂಪಾಯಿ ಬೆಲೆ ಹರಳಿನ ರೂಪ ಐವತ್ತು ಕಿಲೋಗ್ರಾಂ ಚೀಲ ಒಂದು ಸಾವಿರದ ಇನ್ನೂರು ರೂಪಾಯಿ ಬೆಲೆ ಖೂಬಾ ಸೈಲ್ ಬೂಸ್ಟರ್ ಐದು ಕೆಜಿ ಚೀಲ ಬೆಲೆ ಏಳುನೂರೈವತ್ತು ರೂಪಾಯಿ ಬೆಳವಣಿಗೆ ಪ್ರವರ್ತಕ ಐನೂರು ಗ್ರಾಂ ಪ್ಯಾಕ್ ಬೆಲೆ ಐನೂರ ಐವತ್ತು ರೂಪಾಯಿ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಒಂದು ಲೀಟರ್ ಬಾಟಲಿ ಬೆಲೆ ಒಂಬೈನೂರು ರೂಪಾಯಿ ಈ ಬೆಲೆಗಳು ಸಾರಿಗೆ ಶುಲ್ಕಗಳು ಸೇರಿದಂತೆ ಕರ್ನಾಟಕದಲ್ಲಿ ಎಲ್ಲಿಯಾದರೂ ಅದು ನಿಮ್ಮ ಹತ್ತಿರದ ವಿಜಯ್ ಆನಂದ್ ರೋಡ್ ಲೈನ್ಸ್ ಶಾಖೆಗೆ ಅಥವಾ ನಮ್ಮ ಡೀಲರ್ನ ಸ್ಟಾಕ್ ಪಾಯಿಂಟ್ವರೆಗೆ ಗಮನಿಸಿ ಬೆಲೆಗಳು ಸೂಚಕವಾಗಿವೆ ಮತ್ತು ಯಾವಾಗ ಬೇಕಾದರೂ ಬದಲಾಗಬಹುದು ಆದ್ದರಿಂದ ಖರೀದಿದಾರರು ಖರೀದಿಯ ಸಮಯದಲ್ಲಿ ಬೆಲೆಗಳನ್ನು ಖಚಿತಪಡಿಸಲು ವಿನಂತಿಸಲಾಗಿದೆ ಬೇರೆ ರಾಜ್ಯಗಳ ರೈತರು ನಮ್ಮನ್ನು ಸಂಪರ್ಕಿಸಬಹುದು ಬಾಳೆ ಸಸ್ಯ ಸಂರಕ್ಷಣೆ ಖುಬಾದ ನೈಸರ್ಗಿಕ ಪರಿಹಾರಗಳು ಖುಬಾದ ಸಾವಯವ ಪರಿಹಾರಗಳೊಂದಿಗೆ ಕೀಟ ಮತ್ತು ರೋಗ ನಿರ್ವಹಣೆ ಕೀಟಗಳ ವಿರುದ್ಧ ಸಮಗ್ರ ರಕ್ಷಣೆ ಮಣ್ಣಿನ ಕಂಡೀಷನರ್ ಕೀಟ ನಿಯಂತ್ರಣ ಪ್ರಯೋಜನಗಳು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇದು ಕೀಟಗಳಿಗೆ ಕಡಿಮೆ ಅನುಕೂಲಕರವಾಗಿಸುತ್ತದೆ ಬೇರುಗಳನ್ನು ಬಲಪಡಿಸುತ್ತದೆ ದಾಳಿಗೆ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಸಮತೋಲಿತ ಮಣ್ಣಿನ ಪರಿಸರ ವ್ಯವಸ್ಥೆಯನ್ನು ಪೋಷಿಸುತ್ತದೆ ಹಾನಿಕಾರಕ ಕೀಟಗಳನ್ನು ಕಡಿಮೆ ಮಾಡುತ್ತದೆ ಮಣ್ಣಿನ ಬೂಸ್ಟರ್ ಕೀಟ ನಿಯಂತ್ರಣ ಪ್ರಯೋಜನಗಳು ಬೇವಿನ ಅಂಶವು ಮಣ್ಣಿನ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸುತ್ತದೆ ಸುಂದರವಲ್ಲದ ಮಣ್ಣಿನ ವಾತಾವರಣವನ್ನು ಸೃಷ್ಟಿಸುತ್ತದೆ ಪೋಷಕಾಂಶಗಳ ಅಸಮತೋಲನವನ್ನು ನಿವಾರಿಸುತ್ತದೆ ಒತ್ತಡವನ್ನು ತಡೆಯುತ್ತದೆ ಬೆಳವಣಿಗೆಯ ಪ್ರವರ್ತಕ ಕೀಟ ನಿಯಂತ್ರಣ ಪ್ರಯೋಜನಗಳು ದೃಢವಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕೀಟಗಳಿಗೆ ದುರ್ಬಲತೆಯನ್ನು ಕಡಿಮೆ ಮಾಡುತ್ತದೆ ಸಾಮಾನ್ಯ ಕೀಟಗಳ ವಿರುದ್ಧ ಸಸ್ಯ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಸ್ಯ ರಕ್ಷಣೆಗಾಗಿ ಪೋಷಕಾಂಶ ಸಮೃದ್ಧ ವಾತಾವರಣವನ್ನು ಒದಗಿಸುತ್ತದೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಕೀಟ ನಿಯಂತ್ರಣ ಪ್ರಯೋಜನಗಳು ಎಲೆಗಳು ಮತ್ತು ಕಾಂಡಗಳ ಮೇಲೆ ನೈಸರ್ಗಿಕ ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಮುತ್ತಿಕೊಳ್ಳುವಿಕೆಯನ್ನು ತಡೆಯುತ್ತದೆ ಒಟ್ಟಾರೆ ಸಸ್ಯದ ಆರೋಗ್ಯಕ್ಕೆ ರಕ್ಷಣಾತ್ಮಕ ತಡೆಗೋಡೆಯನ್ನು ಸೃಷ್ಟಿಸುತ್ತದೆ ರೋಗಗಳ ವಿರುದ್ಧ ದೃಢವಾದ ರಕ್ಷಣೆ ಮಣ್ಣಿನ ಕಂಡೀಷನರ್ ರೋಗ ನಿರೋಧಕ ಪ್ರಯೋಜನಗಳು ಮಣ್ಣಿನ ರಚನೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನಿಂದ ಹರಡುವ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆರೋಗ್ಯಕರ ಬೇರಿನ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ರೋಗಗಳ ವಿರುದ್ಧ ಬಲಪಡಿಸುತ್ತದೆ ಸ್ಥಿತಿಸ್ಥಾಪಕತ್ವಕ್ಕಾಗಿ ಒಟ್ಟಾರೆ ಸಸ್ಯ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮಣ್ಣಿನ ಬೂಸ್ಟರ್ ರೋಗ ನಿರೋಧಕ ಪ್ರಯೋಜನಗಳು ಬೇವಿನ ಘಟಕವು ನೈಸರ್ಗಿಕ ಶಿಲೀಂಧ್ರನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ರೋಗ ನಿಗ್ರಹಿಸುವ ಮಣ್ಣಿಗೆ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ನೀರಿನಿಂದ ತುಂಬಿರುವ ಪರಿಸ್ಥಿತಿಗಳನ್ನು ತಡೆಯುತ್ತದೆ ಬೆಳವಣಿಗೆಯ ಪ್ರವರ್ತಕ ರೋಗ ನಿರೋಧಕ ಪ್ರಯೋಜನಗಳು ರೋಗಗಳಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಲು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸಸ್ಯದ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಹೆಚ್ಚಿಸುತ್ತದೆ ಚೈತನ್ಯಕ್ಕಾಗಿ ಪೌಷ್ಟಿಕೋಭರಿತ ವಾತಾವರಣವನ್ನು ಒದಗಿಸುತ್ತದೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ರೋಗ ನಿರೋಧಕ ಪ್ರಯೋಜನಗಳು ಶಿಲೀಂಧ್ರ ಬ್ಯಾಕ್ಟೀರಿಯಾ ಮತ್ತು ವೈರಲ್ ರೋಗಗಳ ವಿರುದ್ಧ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ರೋಗಕಾರಕ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಸೋಂಕುಗಳನ್ನು ನಿಗ್ರಹಿಸುತ್ತದೆ ಎಲೆಗಳು ಕಾಂಡಗಳು ಮತ್ತು ಬೇರುಗಳಿಗೆ ರಕ್ಷಣಾತ್ಮಕ ತಡೆಗೋಡೆ ರಚಿಸುತ್ತದೆ ಹವಾಮಾನ ವ್ಯತ್ಯಾಸಗಳು ಮಣ್ಣಿನ ಕಂಡೀಷನರ್ ಹವಾಮಾನ ಸಹಿಷ್ಣುತೆಗೆ ಪ್ರಯೋಜನಗಳು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಅವಧಿಯಲ್ಲಿ ನೀರಿನ ಧಾರಣಕ್ಕೆ ಸಹಾಯ ಮಾಡುತ್ತದೆ ಪೌಷ್ಟಿಕಾಂಶದ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಪೌಷ್ಟಿಕಾಂಶದ ಒತ್ತಡದಲ್ಲಿ ಸಸ್ಯವನ್ನು ಬೆಂಬಲಿಸುತ್ತದೆ ಸಮತೋಲಿತ ಮಣ್ಣಿನ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ಒಟ್ಟಾರೆ ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುತ್ತದೆ ಹೈಗ್ರೋಸ್ಕೋಪಿಕ್ ಪ್ರಕೃತಿ ದೇವಾಂಶ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತದೆ ಸೂಕ್ತವಾದ ನೀರಿನ ಲಭ್ಯತೆಯನ್ನು ಖಾತ್ರಿಗೊಳಿಸುತ್ತದೆ ನಿರಂತರ ಬಿಡುಗಡೆ ಕ್ರಮೇಣ ಪೋಷಕಾಂಶಗಳ ಬಿಡುಗಡೆಯನ್ನು ಒದಗಿಸುತ್ತದೆ ದೀರ್ಘಕಾಲೀನ ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಮಣ್ಣಿನ ಬೂಸ್ಟರ್ ಹವಾಮಾನ ಸಹಿಷ್ಣುತೆಗೆ ಪ್ರಯೋಜನಗಳು ಬೇವಿನ ಅಂಶವು ತಾಪಮಾನದ ವಿಪರೀತಗಳ ವಿರುದ್ಧ ರಕ್ಷಿಸುತ್ತದೆ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಚೇತರಿಸಿಕೊಳ್ಳುವ ಮಣ್ಣಿನ ವಾತಾವರಣವನ್ನು ಸೃಷ್ಟಿಸುತ್ತದೆ ಸೂಕ್ತವಾದ ನೀರಿನ ಧಾರಣಕ್ಕಾಗಿ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಬೆಳವಣಿಗೆಯ ಪ್ರವರ್ತಕ ಹವಾಮಾನ ಸಹಿಷ್ಣುತೆಗೆ ಪ್ರಯೋಜನಗಳು ಹವಾಮಾನ ಒತ್ತಡದ ನಂತರ ಚೇತರಿಸಿಕೊಳ್ಳಲು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಸ್ಥಿರತೆಯನ್ನು ಒದಗಿಸುತ್ತದೆ ಒಟ್ಟಾರೆ ಸಸ್ಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತದೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಹವಾಮಾನ ಸಹಿಷ್ಣುತೆಗೆ ಪ್ರಯೋಜನಗಳು ಕಠಿಣ ಹವಾಮಾನ ಪರಿಸ್ಥಿತಿಗಳ ವಿರುದ್ಧ ರಕ್ಷಣಾತ್ಮಕ ತಡೆಗೋಡೆ ರೂಪಿಸುತ್ತದೆ ಹೆಚ್ಚಿನ ಆರ್ದ್ರತೆಯಲ್ಲಿ ತೇವಾಂಶ ಸಂಬಂಧಿತ ರೋಗಗಳ ವಿರುದ್ಧ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ರಕ್ಷಣಾ ಪದರವನ್ನು ಒದಗಿಸುತ್ತದೆ ಪರಿಸರ ಒತ್ತಡಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಒಡನಡಿ ಸಸ್ಯಗಳು ಮತ್ತು ಜೀವವೈವಿಧ್ಯ ರೋಗ ತಡೆಗಟ್ಟುವಿಕೆ ಮತ್ತು ಜೀವವೈವಿಧ್ಯಕ್ಕಾಗಿ ಸಹವರ್ತಿ ಸಸ್ಯಗಳಿಗೆ ಮಾರ್ಗದರ್ಶಿ ಮಾರಿಗೋಲ್ಡ್ ತುಳಸಿ ಸೂರ್ಯಕಾಂತಿ ನೆಮಟೋಡ್ಗಳು ಮತ್ತು ಕೀಟಗಳನ್ನು ತಡೆಯುತ್ತದೆ ಪರ್ಯಾಯಗಳು ಕ್ರೈಸಾಂಥಮ್ಸ್ ಶುಂಠಿ ಮತ್ತು ಅರಿಶಿನ ಆಂಟಿಪಂಗಲ್ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಪರ್ಯಾಯಗಳು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪಪ್ಪಾಯಿ ಲ್ಯಾಟೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತದೆ ಕೀಟಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪರ್ಯಾಯಗಳು ತುಳಸಿ ಅಥವಾ ಟ್ಯಾನ್ಸಿ ಖುಬಾದ ಪರಿಹಾರಗಳು ಮತ್ತು ಕಂಪ್ಯಾನಿಯನ್ ಸಸ್ಯಗಳ ಪ್ರಯೋಜನಗಳು ಸಾವಯವ ಮತ್ತು ಪರಿಸರ ಸ್ನೇಹಿ ಸಂಶ್ಲೇಷಿತ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಬಲಪಡಿಸಿದ ಪ್ರತಿರಕ್ಷಣಾ ವ್ಯವಸ್ಥೆ ರೋಗಗಳಿಗೆ ಸಸ್ಯ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ರೋಗಕಾರಕ ಪ್ರತಿಬಂಧ ನೈಸರ್ಗಿಕ ಸಂಯುಕ್ತಗಳು ರೋಗವುಂಟುಮಾಡುವ ರೋಗಕಾರಕಗಳನ್ನು ಪ್ರತಿಬಂಧಿಸುತ್ತದೆ ಸುಧಾರಿತ ಸಸ್ಯ ಆರೋಗ್ಯ ಒಟ್ಟಾರೆ ಚೈತನ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತದೆ ರೋಗ ತಡೆಗಟ್ಟುವಿಕೆಯ ಪ್ರಾಮುಖ್ಯತೆ ಅತ್ಯುತ್ತಮ ಸಸ್ಯ ಬೆಳವಣಿಗೆ ಮತ್ತು ಉತ್ಪಾದಕತೆಯನ್ನು ನಿರ್ವಹಿಸುತ್ತದೆ ಜೀವವೈವಿಧ್ಯ ಮತ್ತು ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುವುದು ನೈಟ್ರೋಜನ್ ಫಿಕ್ಸಿಂಗ್ ಕಂಪ್ಯಾನಿಯನ್ ಗಿಡಗಳು ಕೌಪೀಸ್ ಪಾರಿವಾಳ ಮತ್ತು ಲ್ಯಾಬ್ಬೀನ್ಸ್ನಂತಹ ದ್ವಿದಳ ಧಾನ್ಯಗಳನ್ನು ಪರಿಗಣಿಸಿ ಕಾರ್ಬನ್ ಫಿಕ್ಸಿಂಗ್ ಸಸ್ಯಗಳು ಕಾರ್ಬನ್ ಗಾಗಿ ಮೊರಿಂಗಾದಂತಹ ಮರಗಳನ್ನು ಅನ್ವೇಷಿಸಿ ಮಣ್ಣಿನ ಆರೋಗ್ಯ ಸುಧಾರಣೆ ಬಿಸಿಲು ಸೆಣಬಿನ ಮತ್ತು ಕುದುರೆ ಕಾಳುಗಳಂತಹ ಕವರ್ ಬೆಳೆಗಳನ್ನು ಸೇರಿಸಿ ನೈಟ್ರೋಜನ್ ಫಿಕ್ಸಿಂಗ್ ಕಂಪ್ಯಾನಿಯನ್ ಸಸ್ಯಗಳ ಪ್ರಯೋಜನಗಳು ಸಂಶ್ಲೇಷಿತ ರಸಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ನೈಸರ್ಗಿಕವಾಗಿ ಸಾರ್ವಜನಿಕವನ್ನು ಸರಿಪಡಿಸಿ ಸುಧಾರಿತ ಜೀವವೈವಿಧ್ಯ ಪರಿಸರ ವ್ಯವಸ್ಥೆಯಲ್ಲಿನ ವಿವಿಧ ಜೀವಿಗಳನ್ನು ವರ್ಧಿಸುತ್ತದೆ ಕಡಿಮೆಯಾದ ಮಣ್ಣಿನ ಸವೆತ ಮತ್ತು ಕಳೆಗಳ ಒತ್ತಡ ಮಣ್ಣಿನ ರಚನೆಯನ್ನು ಹೆಚ್ಚಿಸುತ್ತದೆ ಮತ್ತು ಕಳೆಗಳೊಂದಿಗೆ ಸ್ಪರ್ಧಿಸುತ್ತದೆ ಸುಸ್ಥಿರ ಕೃಷಿಯ ಪ್ರಚಾರ ದೀರ್ಘಕಾಲೀನ ಪರಿಸರ ಆರೋಗ್ಯವನ್ನು ಬೆಂಬಲಿಸುತ್ತದೆ ಬೇವಿನಂತಹ ದೊಡ್ಡ ಸಸ್ಯಗಳಿಗೆ ಪರ್ಯಾಯಗಳು ನೀಲಗಿರಿ ಮೊರಿಂಗಾ ಕ್ಯಾಸಿಯಾ ಕೀಟ ನಿರೋಧಕ ಗುಣಲಕ್ಷಣಗಳೊಂದಿಗೆ ವೇಗವಾಗಿ ಬೆಳೆಯುವ ಮರಗಳು ಏಕರೆಗೆ ಕನಿಷ್ಠ ಐದು ಮೈನಸ್ ಹತ್ತು ಮರಗಳನ್ನು ಶಿಫಾರಸು ಮಾಡಿ ಕಂಪ್ಯಾನಿಯನ್ ಸಸ್ಯಗಳ ಕನಿಷ್ಠ ಸಂಖ್ಯೆ ಮಾರಿಗೋಲ್ಡ್ ಎಕರೆಗೆ ಒಂದು ನೂರು ಇನ್ನೂರ ಗಿಡಗಳು ಸೂರ್ಯಕಾಂತಿ ಎಕರೆಗೆ ಇಪ್ಪತ್ತು ಮೈನಸ್ ಐವತ್ತು ಗಿಡಗಳು ತುಳಸಿ ಎಕರೆಗೆ ಐವತ್ತು ಮೈನಸ್ ಒಂದು ನೂರು ಗಿಡಗಳು ಶುಂಠಿ ಮತ್ತು ಅರಿಶಿನ ಪ್ರತಿ ಎಕರೆಗೆ ಐನೂರ ಮೈನಸ್ ಒಂದು ಸಾವಿರ ರೈಜೋಮ್ಗಳು ಪಪ್ಪಾಯಿ ಎಕರೆಗೆ ಹತ್ತು ಮೈನಸ್ ಇಪ್ಪತ್ತು ಗಿಡಗಳು ಗಮನಿಸಿ ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಸ್ಥಳೀಯ ಪರಿಸ್ಥಿತಿಗಳ ಆಧಾರದ ಮೇಲೆ ಸಂಖ್ಯೆಗಳನ್ನು ಹೊಂದಿಸಿ ಅತ್ಯುತ್ತಮ ಬೆಳವಣಿಗೆಯನ್ನು ಉತ್ತೇಜಿಸುವುದು ಬಾಳೆ ತೋಟಗಳಿಗೆ ಕುಬಾ ಅವರ ಸಾವಯವ ವಿಧಾನ ಸ್ಥಿರ ಗಾತ್ರ ಮತ್ತು ತೂಕ ಅಭಿವೃದ್ಧಿ ಕುಬಾದ ಸಾವಯವ ದ್ರಾವಣಗಳು ಏಕರೂಪದ ಬಾಳೆ ಗಾತ್ರವನ್ನು ಖಚಿತಪಡಿಸುತ್ತದೆ ಮಣ್ಣಿನ ಕಂಡೀಷನರ್ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮತ್ತು ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮಣ್ಣಿನ ಬೂಸ್ಟರ್ ಬೇವಿನೊಂದಿಗೆ ಕೀಟಗಳನ್ನು ತಡೆಯುತ್ತದೆ ಆರೋಗ್ಯಕರ ಮಣ್ಣಿನ ಪರಿಸರವನ್ನು ಪೋಷಿಸುತ್ತದೆ ಬೆಳವಣಿಗೆಯ ಪ್ರವರ್ತಕವು ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಸ್ಥಿರವಾದ ಬಾಳೆಹಣ್ಣಿನ ಸಮೂಹಗಳಿಗೆ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ರಾಸಾಯನಿಕ ಗೊಬ್ಬರಗಳೊಂದಿಗಿನ ಸವಾಲುಗಳು ರಾಸಾಯನಿಕ ಗೊಬ್ಬರಗಳು ಅಸಮತೋಲನವನ್ನು ಉಂಟುಮಾಡಬಹುದು ಮತ್ತು ಬಾಳೆ ಗಾತ್ರದ ಮೇಲೆ ಪರಿಣಾಮ ಬೀರುವ ನಿರಂತರ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅವುಗಳ ಸಂಶ್ಲೇಷಿತ ಸ್ವಭಾವವು ಮಣ್ಣಿನ ಅವನತಿಗೆ ಕಾರಣವಾಗಬಹುದು ಶೆಲ್ಫ್ ಜೀವಿತಾವಧಿಯನ್ನು ವಿಸ್ತರಿಸುವುದು ಖೂಬಾದ ವಿಧಾನವು ಬಾಳೆಹಣ್ಣಿನ ಶೆಲ್ಫ್ ಜೀವನವನ್ನು ವಿಸ್ತರಿಸುತ್ತದೆ ಮಣ್ಣಿನ ಕಂಡೀಷನರ್ ಮಣ್ಣಿನ ಬೂಸ್ಟರ್ ಮತ್ತು ಬೆಳವಣಿಗೆಯ ಪ್ರವರ್ತಕವು ಸಸ್ಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ರೋಗಗಳಿಗೆ ಮತ್ತು ಕೊಯ್ಲಿನ ನಂತರದ ಕೊಳೆತಕ್ಕೆ ಪ್ರತಿರೋಧವನ್ನು ನೀಡುತ್ತದೆ ರಾಸಾಯನಿಕಗಳೊಂದಿಗಿನ ಕಾಳಜಿಗಳು ರಾಸಾಯನಿಕ ವಿಧಾನಗಳು ನೈಸರ್ಗಿಕ ಪಕ್ವತೆಯನ್ನು ರಾಜಿ ಮಾಡಿಕೊಳ್ಳುವ ಅಪಾಯವನ್ನುಂಟು ಮಾಡುತ್ತದೆ ರುಚಿ ಮತ್ತು ಪೌಷ್ಟಿಕಾಂಶದ ಮೌಲ್ಯದ ಮೇಲೆ ಪರಿಣಾಮ ಬೀರುತ್ತದೆ ಕೀಟನಾಶಕಗಳು ಶೇಷಗಳನ್ನು ಬಿಡಬಹುದು ಇದು ಗ್ರಾಹಕರ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುತ್ತದೆ ಖುಬಾ ಅವರ ಸಾವಯವ ವಿಧಾನದ ಪ್ರಮುಖ ಪ್ರಯೋಜನಗಳು ಆರೋಗ್ಯಕರ ಉತ್ಪನ್ನ ಖುಬಾದ ಉತ್ಪನ್ನಗಳು ಹಾನಿಕಾರಕ ಶೇಷಗಳಿಲ್ಲದೆ ಆರೋಗ್ಯಕರ ಬಾಳೆಹಣ್ಣುಗಳನ್ನು ನೀಡುತ್ತವೆ ಪರಿಸರ ಸುಸ್ಥಿರತೆ ಸಾವಯವ ಕೃಷಿಯು ಪರಿಸರದ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ವರ್ಧಿತ ಪೋಷಕಾಂಶದ ವಿಷಯ ಸಾವಯವ ವಿಧಾನಗಳು ಬಾಳೆಹಣ್ಣಿನ ಪೌಷ್ಟಿಕಾಂಶದ ಪ್ರೊಫೈಲ್ಗಳನ್ನು ಉತ್ಕೃಷ್ಟಗೊಳಿಸುತ್ತದೆ ದೀರ್ಘಕಾಲೀನ ಮಣ್ಣಿನ ಆರೋಗ್ಯ ಖುಬಾದ ಪರಿಹಾರಗಳು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತವೆ ಏಕೆ ಸಾವಯವವಾಗಿ ಬೆಳೆದ ಬಾಳೆಹಣ್ಣುಗಳು ಸುವಾಸನೆ ಅಭಿವೃದ್ಧಿ ಸಮತೋಲಿತ ಪೋಷಕಾಂಶಗಳು ವೈವಿಧ್ಯಮಯ ಒಳಹರಿವು ಮತ್ತು ಸಂಶ್ಲೇಷಿತ ಶೇಷಗಳಿಲ್ಲದ ಕಾರಣ ಸಾವಯವ ಬಾಳೆಹಣ್ಣುಗಳು ಉತ್ತಮ ರುಚಿಯನ್ನು ಹೊಂದಿರುತ್ತವೆ ನೈಸರ್ಗಿಕವಾಗಿ ಹಣ್ಣಾಗುವುದು ಸಾವಯವ ಬಾಳೆಹಣ್ಣುಗಳು ರಾಸಾಯನಿಕ ಮಧ್ಯಸ್ಥಿಕೆಗಳಿಲ್ಲದೆ ನೈಸರ್ಗಿಕವಾಗಿ ಹಣ್ಣಾಗುತ್ತವೆ ರುಚಿ ಮತ್ತು ಸುರಕ್ಷತೆಯನ್ನು ಕಾಪಾಡುತ್ತವೆ ಸಮಗ್ರ ಕೃಷಿ ಪದ್ಧತಿಗಳು ಸಾವಯವ ಫಾರ್ಮ್ಗಳು ಸಸ್ಯ ಆರೋಗ್ಯ ಜೀವವೈವಿಧ್ಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುತ್ತವೆ ಬಾಳೆಹಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತವೆ ಕನಿಷ್ಠ ಕೊಲ್ಲಿನ ನಂತರದ ಸಂಸ್ಕರಣೆ ಸಾವಯವ ಬಾಳೆಹಣ್ಣುಗಳು ಕನಿಷ್ಠ ಸಂಸ್ಕರಣೆಗೆ ಒಳಗಾಗುತ್ತವೆ ರಾಸಾಯನಿಕ ಪಕ್ವಗೊಳಿಸುವ ಏಜೆಂಟ್ಗಳನ್ನು ತಪ್ಪಿಸುತ್ತವೆ ಅಂತರ್ಗತ ಸುವಾಸನೆಗಳನ್ನು ಸಂರಕ್ಷಿಸುತ್ತವೆ ಸಾರಾಂಶದಲ್ಲಿ ಖೂಬಾ ಅವರ ವಿಧಾನವು ಬೆಳವಣಿಗೆಯ ಸ್ಥಿರತೆಯನ್ನು ಖಾತ್ರಿಗೊಳಿಸುತ್ತದೆ ಶೆಲ್ಫ್ ಜೀವಿತಾವಧಿಯನ್ನು ವಿಸ್ತರಿಸುತ್ತದೆ ಮತ್ತು ಬಾಳೆ ಕೃಷಿಯಲ್ಲಿನ ರಾಸಾಯನಿಕ ವಿಧಾನಗಳ ಮಿತಿಗಳಿಗೆ ಹೋಲಿಸಿದರೆ ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ ಸಾವಯವವಾಗಿ ಬೆಳೆದ ಬಾಳೆಹಣ್ಣುಗಳು ರುಚಿ ಮತ್ತು ಸುರಕ್ಷತೆಯಲ್ಲಿ ಉತ್ತಮವಾಗಿವೆ ಸಮಗ್ರ ಕೃಷಿ ಪದ್ಧತಿಗಳ ಅನುಕೂಲಗಳನ್ನು ಪ್ರದರ್ಶಿಸುತ್ತವೆ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾದ ಎಲ್ಲಾ ಬೆಳೆಗಳ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿಗಾಗಿ ನಮ್ಮನ್ನು ಸಂಪರ್ಕಿಸಿ ಖೂಬಾ ಸೈಲ್ ಕಂಡೀಷನರ್